ಮಾಡಿಲ್ಲ. ನಿಮಗೆ ಹಿಂದೆ 2008ರಲ್ಲಿ ನಾನು ಯಾವ್ಯಾವ ಥರ ನಡ್ಕೊಂಡು ಅವತ್ತು ಸರ್ಕಾರದಲ್ಲಿ ಬದಲಾವಣೆಗಳಾದವು ಆ ಒಂದು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರಿಂದಲೇ ಯಡಿಯೂರಪ್ಪನ ರಾಜೀನಾಮೆ ಕೊಡಬೇಕಾಗಿ ಬಂದಿದ್ದು. ಇವತ್ತು ನಾನು ಹಿಟ್ ಆ್ಯಂಡ್ ರನ್ ಮಾಡ್ತಕ್ಕಂಥವನಲ್ಲ. ಇವತ್ತು ಸ್ಪೆಸಿಫಿಕ್ ಆಗಿ ಏನಾದರೂ ನಾವು ಚರ್ಚೆ ಮಾಡಿದಾಗ ಅದರಲ್ಲಿ ಗಾಂಭೀರ್ಯತೆ ಇರ್ತದೆ. ಇಲ್ಲಿ ಪ್ರಶ್ನೆ ಈ ಸರ್ಕಾರದಲ್ಲಿ ಏನು ಮಾಡ್ತೀರಿ ಈಗ ಆಗಿದ್ದರೆ? ನೆನ್ನೆ ನಿಮ್ಮ ಕಟೀಲ್ ಏನು ಹೇಳೋರು ಇದೆಲ್ಲ, ನೆನ್ನೆ ಯುವ ಮೋರ್ಚಾ ಸಭೆಯೊಳಗೆ ನೆನ್ನೆ ಬೆಂಗಳೂರಿನಲ್ಲಿ ಈ ಅರ್ಕಾವತಿ ರೀಡೂನ ವರದಿ ಇಟ್ಟುಬಿಟ್ರೆ ಬಹಿರಂಗ ಮಾಡಿದ್ರೆ ಸಿದ್ದರಾಮಯ್ಯ ಜೈಲಿಗೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾವ್ರಲ್ವೇ, ನಾಚಿಕೆ ಆಗೋದಿಲ್ಲ ನಿಮಗೆ? ವರದಿ ಇಟ್ಕೊಂಡು ನೀನು ಪೂಜೆ ಮಾಡ್ತಾ ಇದ್ದೀರಾ? ಗಂಟೆ ಹಿಡ್ಕೊಂಡು ಅರ್ಕಾವತಿ ರೀಡು ವರದಿನ ಗಂಟೆ ಹುಡ್ಕೊಂಡು ಕೂತಿದ್ದೀರಾ? ಎಲ್ಲಿಟ್ಕೊಂಡು ಕೂತಿದ್ದೀರಿ? ಸರ್ಕಾರ ನಡೆಸ್ತಿರೋದು ಯಾಕೆ ನಡೆಸ್ತಿದ್ದೀರಿ ಮತ್ತೆ ಅದಿದ್ದ ಮೇಲೆ? ದಿನ ಬಾಯಿಗೆ ಬಂದಾಗ ಬೇಗ ತಿರುಗ್ತಾವ್ರಲ್ಲಪ್ಪ ನಿಮ್ಮನ್ನ ಪ್ರಶ್ನು ನೀವು ಅಂತೇಳಿ. ನೀವು ಬಿಡಿ ಅದನ್ನ, ಇಟ್ಕೊಂಡು ಏನು ಮಾಡ್ತೀರಿ? ಬರೀ ಇಬ್ಬರದು ಕತೆ ಆಗಿದೆ ಅಂದರೆ ಸುಮ್ಮನೆ ಹೊರಗಡೆ ಡಬ್ಬ ಅಷ್ಟೇ, ಡಬ್ಬ ಇಟ್ಕೊಂಡು ಡಬ್ಬದಲ್ಲಿ ಕಲ್ಲು ಹಾಕೊಂಡು ಡಬ 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 ಒಂದು ಕಲ್ಲು ಇಟ್ಕೊಂಡು ಡಬ 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 ಅನ್ಕೊಂಡು ಇಬ್ಬರೂ ಸುದ್ದ ಮಾಡ್ಕೊಂಡು ಕೂತವೆ. ಇವರಿಬ್ಬರು ಒಂದೇ ನಾಣ್ಯದ ಎರಡು ಮುಖ. ಇವರು ಮೊದಲಿಂದಲೂ ಕಾಂಗ್ರೆಸ್ ಹೇಗೆ ನಡೀತಿತ್ತು ಇಲ್ಲಿ ನಮ್ಮ ರಾಜ್ಯದ ಹುಲಗಾವಲಿದೆಯಲ್ಲ ಮೇದು ದೆಹಲಿಗೆ ತಗೊಂಡು ಹೋಗೋರು. ಈ ಇವರು ಅದೇ ಕೆಲಸ ಮಾಡ್ತಾವ್ರು ಅಷ್ಟೇ. ಈ ರಾಷ್ಟ್ರೀಯ ಪಕ್ಷಗಳ ಹಣೆ ಬರಬೇಕು. ಏನು ಹೇಳಿದ್ರು ಅಶೋಕ್ ಅವರು, ನಮ್ಮಲ್ಲಿ ಕೇಂದ್ರದಲ್ಲಿ ಭಾಳ 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 ದೊಡ್ಡ ನಾಯಕರುಗಳವರೇ ಚುನಾವಣೆ ನಡೆಸೋಕೆ ಬರ್ತಾರೆ, ಇವ್ರು ತಯಾರವರೇ, ಇವ್ರು ತಯಾರವರೇ ಅಂತ ಹೇಳಿದ್ರಲ್ಲ, ಇದನ್ನೇ ಹೇಳಿದ್ದು. ಆ ಬಡ 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 ದೊಡ್ಡ ದೊಡ್ಡ ನಾಯಕರು ಬಂದು ಇಲ್ಲಿ ಮಾಡ್ತಾರೆ ಅಂದ್ರಲ್ಲ ಚುನಾವಣೆ ನಡೆಸೋಕೆ ಬರ್ತಾರೆ ಅಂತೇಳಿ, ಅವ್ರಿಗೆಲ್ಲ ಸಂದಾಯ ಆಗಬೇಕಲ್ಲ, ಅದಕ್ಕೆ ನಡೀತಾ ಇದೆ ಸರ್ಕಾರ.